वेलकम टू दि डी वीडियोस यूट्यूब चैनल सिनेमादल्ली ई सस्पेंस थ्रिलर सिनेमागळिगे प्रत्येक प्रेक्षक वर्ग विरुद्ध प्रतिशत 100% निज आ प्रेक्षक वर्गक्कागिये ई वीडियो 5 मस्ट वाच कन्नड ओल्ड सस्पेंस थ्रिलर मूवीस क्षण क्षणक्कू रोचकतेयन्नु हेच्चिसुव सिनेमागळ बग्गे मातादोके क्षणगळ व्यर्थ याके लेट्स स्टार्ट द वीडियो अपरिचित 1978 रिलीज़ाद काशीनाथ निर्देशन सिनेमा ओंदु कोलेयन्नु हुडुकलु बरुव अधिकारी पात्र सुरेश हेब्बाळकर अभिनयिसिद्दारे इदु आ कालदल्ली ओंदु होस प्रयत्न नीवु ई सिनेमावन्नु खंडित ईगलू नोडबहुदु कारण ई सिनेमादल्ली सस्पेंस अन्नु कडेतनक उळिसिकोंडिद्दारे मत्तु ई सिनेमा हिंदी तेलुगु मलयालम भाषेगळिगू सह रीमेक् आगिदे आले मने मत्तोंदु सुरेश हेब्बाळकर अभिनयद सिनेमा अपरिचित मत्तु आले मने सिनेमागळु एष्टु हिट आगिद्वु अंतंद्रे सुरेश हेब्बाळकर अवरु तुंबाने सस्पेंस थ्रिल्लर सिनेमागळल्लि अभिनयिसिदरु नीवु केळिद्रे सुरेश हेब्बाळकर अवरु अभिनयिसिद मस्ट वाच सस्पेंस थ्रिल्लर सिनेमागळ बग्गेनु ओंदु वीडियो माड्तेने ईग आले मने बग्गे मातडोण 1981 ರಿಲೀಸಾದ ಆಲೆಮನೆ ಸಿನಿಮಾವು ಈ ಸಿನಿಮಾ ಕೂಡ ಒಂದು ಕೊಲೆಯ ಸುತ್ತ ಹೆಣೆದಿರುವ ಕಥೆಯಾಗಿದೆ ಆದರೆ ಅಪರಿಚಿತ ಸಿನಿಮಾಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅದರಲ್ಲೂ ನಮ್ಮೂರ ಮಂದಾರ ಹೂವೆ ಹಾಡಿಗೆ ಬೇರೆನೆ ಅಭಿಮಾನಿ ವರ್ಗವೇ ಇದೆ ತರ್ಕ 1989 ರಿಲೀಸಾದ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸಿನಿಮಾ ಸುನಿಲ್ ಕುಮಾರ್ ದೇಸಾಯಿ ಅವರು ಪ್ರಸಿದ್ಧಿ ಹೊಂದಿರುವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿಗಾಗಿ ಅವರ ಎಲ್ಲಾ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಕೂಡ ಈ ಲಿಸ್ಟ್ ನಲ್ಲಿ ಹಾಕಬಹುದು ನೀವು ಬಯಸಿದರೆ ಕಮೆಂಟ್ ಮಾಡಿ ಒಂದು ಪ್ರತ್ಯೇಕ ವಿಡಿಯೋವನ್ನೇ ಮಾಡುತ್ತೇನೆ ತರ್ಕ ವಿಷಯಕ್ಕೆ ಬಂದರೆ ಇದು ಶಂಕರ್ನಾಗ್ ದೇವರಾಜ್ ಅಭಿನಯಿಸಿರುವ ಸಿನಿಮಾ ಮತ್ತೊಂದು ವಿಷಯ ಶಂಕರ್ನಾಗ್ ರವರು ಅಭಿನಯಿಸಿದ 11 ಮಸ್ಟ್ ವಾಚ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಆಫ್ ಶಂಕರ್ನಾಗ್ ಎಂಬ ಒಂದು ವಿಡಿಯೋ ಮಾಡಿದ್ದೇನೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ ಬಯಸಿದರೆ ನೋಡಿ ಮತ್ತು ತರ್ಕ ಸಿನಿಮಾದಲ್ಲಿ ಮೇನ್ ಆಗಿ ಹೇಳಲೇಬೇಕು ಅಂತಂದ್ರೆ ಸ್ಕ್ರೀನ್ ಪ್ಲೇ ಬಹಳ ಚೆನ್ನಾಗಿದೆ ಅದರಲ್ಲೂ ದೇವರಾಜ್ ಆಕ್ಟಿಂಗ್ ಅಂತೂ ಅಮೇಜಿಂಗ್ ಆಗಿದೆ ಮಸ್ಟ್ ವಾಚ್ ಮೂವಿ ಉಶ್ ಉಪೇಂದ್ರ ನಿರ್ದೇಶನದ ಎರಡನೇ ಸಿನಿಮಾ ಉಪೇಂದ್ರ ರವರು ನಿರ್ದೇಶಿತ ಸಿನಿಮಾಗಳ ಬಾಕ್ಸ್ ಆಫೀಸ್ ರಿಪೋರ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ ಉಶ್ 1993 ರಿಲೀಸ್ ಆದ सिनेमा ಈ ಸಿನಿಮಾದಲ್ಲಿ ಕುಮಾರ್ ಗೋವಿಂದ್ ಕಾಶಿನಾಥ್ ಸುರೇಶ್ ಹೆಬ್ಬಾಳ್ಕರ್ ಅವರು ಅಭಿನಯಿಸಿದ್ದಾರೆ ದೆವ್ವ ಭೂತ ಸಸ್ಪೆನ್ಸ್ ಮಿಶ್ರಣದ ಒಂದು ಸಿನಿಮಾ ಒಂದು ನಿಮಿಷನೂ ಖಂಡಿತವಾಗಿಯೂ ನಿಮಗೆ ಬೋರ್ ಆಗೋದಿಲ್ಲ ಮರ್ಮ ಮತ್ತೆ ಸುನಿಲ್ ಕುಮಾರ್ ದೇಸಾಯಿ ಅವರು ಬಂದ್ರು ಇದು 2002 ರಲ್ಲಿ ರಿಲೀಸ್ ಆದ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಪ್ರೇಮ ಅಭಿನಯಿಸಿದ್ದಾರೆ ಕಣ್ಣಿಗೆ ಕಾಣುವ ಸತ್ಯ ಮತ್ತು ಸತ್ಯದಂತೆ ಕಾಣುವ ಸುಳ್ಳುಗಳ ತೀರ್ಮಾನಿಸಲಾಗದಂತ ಕಥಾಹಂದರವನ್ನು ಹೊಂದಿರುವ ವಿಭಿನ್ನ ಚಿತ್ರ ಸ್ಪೆಷಲ್ ಎಡಿಷನ್ ಇದು ಅಷ್ಟೇನೂ ಹಳೆಯ ಸಿನಿಮಾ ಅಲ್ಲ 2009 ರಲ್ಲಿ ರಿಲೀಸ್ ಆದ ಸಿನಿಮಾ ಶಿಶಿರ ಪ್ರೇಮ ಅಭಿನಯದ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಮತ್ತೊಂದು ಅಂತಂದ್ರೆ ಅಂಜನೀಶ್ ಲೋಕನಾಥ್ ರವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ ಮೊದಲ ಸಿನಿಮಾ ಈ ಸಿನಿಮಾದಲ್ಲಿ ನಾವು ನಂಬಿರುವ ನಂಬಿಕೆಗಳು ಕೆಲವು ಬಾರಿ ಈಗ ಸುಳ್ಳಾಗುತ್ತವೆ ಎಂದು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಸ್ನೇಹಿತರೆ ನಾನು ಇಲ್ಲಿ ಯಾವುದೇ ಸಿನಿಮಾದ ಕಥೆ ತಿಳಿಸಿಲ್ಲ ಯಾಕಂದ್ರೆ ಸ್ವಲ್ಪ ಕಥೆ ತಿಳಿಸಿದರೂ ಸ್ವಲ್ಪನಾದರೂ ಸಸ್ಪೆನ್ಸ್ ಕಡಿಮೆ ಆಗುತ್ತೆ ಅದು ನನಗೆ ಇಷ್ಟ ಇಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ದಿ ಡಿ ವಿಡಿಯೋಸ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದಾದರೂ ಸಿನಿಮಾ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ಒಳ್ಳೆ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್